4 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ 20 ಇಸಿ ಅಥವಾ 6 ಗ್ರಾಂ ಕಾರ್ಬರಿಲ್ 50 ಡಬ್ಲ್ಯೂಪಿ ಅಥವಾ 4.5 ಮಿಲಿಲೀಟರ್ ಕ್ವಿನಾಲ್ಫಾಸ್ 25 ಎಎಫ್ ಪ್ರತಿ ಲೀಟರ್ ನೀರಿನಲ್ಲಿ 2 ಮಿಲಿಲೀಟರ್ ಪ್ರೊಪಿಕೋನಜೋಲ್ನೊಂದಿಗೆ ಬೆರೆಸಿ ಒಟ್ಟು 5 ರಿಂದ 8 ಲೀಟರ್ ದ್ರಾವಣವನ್ನು 3 ವರ್ಷ ಮೇಲ್ಪಟ್ಟ ಎಲ್ಲ ಗಿಡಗಳಿಗೆ ಬುಡ ತೊಯ್ಯುವ ಹಾಗೆ ಮಣ್ಣಿನಲ್ಲಿ ಗಿಡದ ಬುಡದ ಸುತ್ತಲೂ ಸುರಿಯಬೇಕು. ವರ್ಷಕ್ಕೆ 2 ರಿಂದ 3 ಬಾರಿ ಈ ರೀತಿ ಹಾಕುವುದರಿಂದ ಮುಂದೆ ಗಿಡಗಳು ಒಣಗುವುದನ್ನು ತಡೆಗಟ್ಟಬಹುದು. ಈ ಉಪಚಾರಗಳನ್ನು ಅನುಸರಿಸಿದ 1 ದಿನ ಮುಂಚೆ ಹಾಗೂ ನಂತರ ಗಿಡಗಳಿಗೆ ನೀರನ್ನು ಉಣಿಸಬಾರದು. ಈಗಾಗಲೇ ಈ ಬಾಧೆಯಿಂದ ಒಣಗಿದ ಗಿಡಗಳನ್ನು ಬುಡ ಸಮೇತ ಕಿತ್ತು ಶೇಖರಿಸಿದ ಗಿಡಗಳನ್ನು ತಡ ಮಾಡದೆ ತಕ್ಷಣ ಸುಟ್ಟು ನಾಶಪಡಿಸಬೇಕು. ನಂತರ ಖಾಲಿಯಾದ ಜಾಗದಲ್ಲಿ ಮೇಲೆ ತಿಳಿಸಿದ ಕ್ರಮದಲ್ಲಿ ಉಪಚಾರ ಮಾಡಿ ಸಸಿ ನೆಡಬೇಕು. ಕಾಂಡ ಕೊರೆಯುವ ದುಂಬಿ. ಮರಿ ಹುಳುಗಳು ಕಾಂಡ ಹಾಗೂ ಬೇರು ಕೊರೆಯುತ್ತಾ ಒಳಗೆ ಸೇರುತ್ತವೆ. ಇಂತಹ ಗಿಡದ ಕೆಳಗೆ ಹಳದಿ ಲದ್ದಿಯು ಹೊರಗೆ ಬಿದ್ದಿರುವುದನ್ನು ಕಾಣಬಹುದು. ಬಾಧಿತ ಗಿಡಗಳ ಟೊಂಗೆಗಳು ಒಣಗುತ್ತವೆ, ಇಲ್ಲವೇ ಗಿಡವೇ ಒಣಗಿ ಹೋಗುತ್ತದೆ. ನಿರ್ವಹಣಾ ಕ್ರಮಗಳು. ಕಾಂಡ ಕೊರೆಯುವ ದುಂಬಿಯಿಂದ ಬಾಧಿತ ಗಿಡದ ಕಾಂಡದಲ್ಲಿ ಕಾಣುವ ರಂಧ್ರವನ್ನು ಗುರುತಿಸಿ ನಂತರ ಒಂದು ಸಣ್ಣ ಗಟ್ಟಿ ತಂತಿಯ ಸಹಾಯದಿಂದ ರಂಧ್ರದ ಆಳದವರೆಗೆ ಹಾಕಿ ಅಲುಗಾಡಿಸಬೇಕು. ನಂತರ %2 ಡೈಕ್ಲೋರೋವಾಸ್ 76 WSCಯನ್ನು ಇಂಜೆಕ್ಷನ್ ಸಿರಿಂಜ್ ಅಥವಾ ಹಿಚುಕು ಬಾಟಲಿ ಮೂಲಕ ಹಾಕಿ ಮಣ್ಣಿನಿಂದ ರಂಧ್ರವನ್ನು ಮುಚ್ಚಬೇಕು. 1 ವಾರದ ನಂತರ ಗಿಡದ ಕೆಳಗೆ ಮತ್ತೆ ಹುಳದ ಲದ್ದಿ ಬಿದ್ದರೆ ಮತ್ತೊಮ್ಮೆ ಮೇಲೆ ಹೇಳಿದ ಕ್ರಮವನ್ನು ಅನುಸರಿಸಬೇಕು. ಈಗ 11 ವರ್ಷದಿಂದ ನಾವು ದಾಳಬರಿ ಬೆಳೆಯಕತ್ತೆ, ಇಲ್ಲಿಗೆ 11 ವರ್ಷ ಚಾಲು ಆಯ್ತು. ಇಲ್ಲಿ ಏನಂತಲ್ರಿ, ಅವಾಗ ಪ್ರತಿ ಗಿಡಕ್ಕೆ 50 ಕೆಜಿ ಅಂತ ಬರ್ತಿತ್ತ. 50 ಕೆಜಿ ಹೋಗಿ ಈಗ ಏನ್ ರೋಗ ಬರ್ತಲ್ಲ, ಈ ರೋಗ ಬಂದ ತಕ್ಷಣ ನಮ್ಗೆ 8 ಹಣ್ಣಿ ಬಂದಿರ್ತೈತಿ. ಜನವರಿ ತೋತಿದ್ವು, ಜನವರಿ ತೋಳ್ ಟೈಮ್ದಾಗ ಅದು ಮಾವಿನಕಾಯಿ ಸೀಸನ್ದಾಗ ಹೋಗಕ್ಕೆ ಹಚ್ಚಿಬಿಡ್ತೀವಿ. ಆ ಪ್ರಕಾರ ನಾವು ಅಕ್ಟೋಬರ್ ಚಟ್ನಿ ತೊಗೊಂಡಿವು, ಈಗ ನಮ್ಗೆ ಮಾರ್ಕೆಟ್ ಸಿಗಾಕತ್ತೈತಿ. ನಾನು ಸತತವಾಗಿ ಈಗ 4 ವರ್ಷ ಆತು ನಾನು ದಾಳಿಂಬೆ ಹಚ್ಚಿ, ನನಗೆ 4ನೇ ಕ್ರಾಪ್ ಇದು ನಾನು ಬೆಳೆದಿದ್ದು. ಈಗ ಇದರಿಂದ ನನಗೆ ಒಳ್ಳೆ ನನಗೆ ಆದಾಯ ಬಂದಿದೆ. ಸಸ್ಯ ರೋಗ ಶಾಸ್ತ್ರಜ್ಞರು ಡಾಕ್ಟರ್ ಬೆಣಗಿ ಸೈಂಟಿಸ್ಟ್ ವಿಜ್ಞಾನಿಗಳನ್ನು ನಾನು ಒಂದು ಸಲ TV ಸಂದರ್ಶನದಲ್ಲಿ ಅವ್ರನ್ನ ನೋಡಿದೆ. ನಾನು ದಾಳಿಂಬೆ ಬೆಳೆಗೆ ಅತಿ ಅವಶ್ಯವಾದಂಥ ಔಷಧಗಳು ಏನೇನು ಬೇಕು ಅಂತ ಸಮಯಕ್ಕೆ ಸಂದರ್ಭ ಅನುಸಾರವಾಗಿ ನಾನು ಅವರಿಗೆ ಇವತ್ತಿನವರೆಗೂ ಕೂಡ ನಾನು ಫೋನ್ ಮುಖಾಂತರನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ಫೋನ್ನಲ್ಲಿ ಏನು ಔಷಧಗಳನ್ನು ಕೊಡ್ತಾರೋ ಅದರ ಸಲಹೆ ಪ್ರಕಾರನ ನಾನು ಇವತ್ತು 4 ವರ್ಷ ಆಯಿತು. ಅವರ ಸಲಹೆ ಪ್ರಕಾರ ನಾನು ಮೆಡಿಸಿನ್ನ ಹೊಡಿತಾ ಇದ್ದೀನಿ. ಅವರೇ ನನಗೆ ದಾಳಿಂಬೆ ಬೆಳೆಯೋಕ್ಕೆ ನನ್ನ ಗಾಡ್ ಫಾದರ್ ಅವರೇ, ಡಾಕ್ಟರ್ ಬೆಣಗಿ ಸಾಹೇಬರೇ.